हेलो नमस्ते फ्रेंड्स, इवत्तिन ई वीडियो नल्ली नान निमगे नल्लिगळु अंद्रे टैप गळ मेले कलेगळु हागे उळिदुबिट्टिरुत्ते, बिसि नीरिन कलेगळु, सोपिन कलेगळु हागे उळिदु अदन्न एष्टु तिक्कि क्लीन माडिद्रू कूड होग्ता इरल्ल। आ रीतिय कलेगळन्न नानु याव रीतियागि ईजियागि क्लीन माडबहुदु अंत निमगे ई वीडियो नल्ली तोरिस्कोड्ता इदीनि। ಇಲ್ಲಿ ನಮಗೆ ಮೊದಲು ಬೇಕಾಗಿರೋದು ಒಂದು ಬೌಲ್ನಲ್ಲಿ ನಿಂಬೆಹಣ್ಣು, ಒಂದು ನಿಂಬೆಹಣ್ಣಿನ ರಸವನ್ನು ಹೀಗೆ ಪೂರ್ತಿಯಾಗಿ ತೆಗೆದುಕೊಳ್ಳಿ. ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಅಂದರೆ ನೀವು ಅಡುಗೆಗೆ ಏನು ಯೂಸ್ ಮಾಡ್ತೀರಲ್ಲ ಆ ಸೋಡಾವನ್ನು 2 ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ಳಿ. ನಂತರ 2 ಟೇಬಲ್ ಸ್ಪೂನಷ್ಟು ಉಪ್ಪು, ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನಾನು ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಮಾಡಬೇಕು. ನಂತರ ಇದಕ್ಕೆ ವಿನೆಗರ್, ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ. ಇದು ತುಂಬ ರೇಟ್ ಏನಿಲ್ಲ ಫ್ರೆಂಡ್ಸ್, ಈಸಿಯಾಗಿ ನಿಮಗೆ 30-35 ರೂಪಾಯಲ್ಲಿ ಸಿಕ್ಕೋಗ್ಬಿಡುತ್ತೆ. ಇದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರೆಡಿ ಮಾಡಿರುವಂತಹ ಮಿಶ್ರಣವನ್ನು ಹೀಗೆ ನಿಂಬೆಹಣ್ಣಿನ ಸಿಪ್ಪೆ ಏನು ಉಳಿದಿರುತ್ತಲ್ಲ ಅದರಿಂದ ನಲ್ಲಿಗಳಿಗೆ ಹೀಗೆ ಪೂರ್ತಿಯಾಗಿ ಹಚ್ಕೊಳ್ಳಿ. ಆಗ ಅದ್ರ ಮೇಲಿರುವಂತಹ ಕಲೆಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನಿಮಗೆ ಹಚ್ಚಿದ ತಕ್ಷಣವೇ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಕ್ಲೀನ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಈಗ ನಾನು ಇದನ್ನು ಪೂರ್ತಿಯಾಗಿ 2 ನಲ್ಲಿಗಳಿಗೂ ಹಚ್ಚಿ ತೋರಿಸ್ತಾ ಇದ್ದೀನಿ. ಹೀಗೆ ಪೂರ್ತಿಯಾಗಿ ಹಚ್ಚಿದ ಮೇಲೆ ಮನೆಯಲ್ಲಿ ವೇಸ್ಟ್ ಗುಂಜಿರುತ್ತಲ್ವ, ಪಾತ್ರೆ ತೊಳೆಯುವಂಥ ಗುಂಜಿರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾವಿದನ್ನು ತಿಕ್ಬೋದು. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಸ್ಟೀಲ್ ಗುಂಜಿದೆ ವೇಸ್ಟು, ಅದರಿಂದ ಇದನ್ನು ಸ್ವಲ್ಪ ಸ್ವಲ್ಪನೇ ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ 1-2 ನಿಮಿಷಗಳ ಕಾಲ ಚೆನ್ನಾಗಿ ತಿಕ್ಕಿಬಿಡಿ. ಆಗ ಅದರ ಮೇಲೆ ಇರುವಂತಹ ಎಲ್ಲ ಕಲೆಗಳು ಎಷ್ಟು ನೀಟಾಗಿ ಹೋಗಿದೆ ನೀವೇ ನೋಡಬಹುದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ನಲ್ಲಿಗಳನ್ನು ತಿಕ್ಕಿದ್ದೀನಿ. ಕೇವಲ 2 ನಿಮಿಷ ನಾನು ತಿಕ್ಕಿದ್ದಕ್ಕೆ ಎಷ್ಟು ನೀಟಾಗಿ ಇಲ್ಲಿ ನಲ್ಲಿಗಳು ಕ್ಲೀನ್ ಆಗಿದೆ ನೀವೇ ನೋಡ್ಬೋದು. ಆಮೇಲೆ 1 ಚಂಬು ತಣ್ಣೀರನ್ನು ಇದಕ್ಕೆ ಹಾಕಿಬಿಟ್ರೆ ಮುಗ್ದೋಯ್ತು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಪಳ ಪಳ ಅಂತ ಹೊಳಿತಾ ಇದ್ದಾವೆ ನಲ್ಲಿಗಳು, ಹೊಸ ನಲ್ಲಿಗಳ ಥರ ಇದು ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.